ಹಾಯ್, ಎಲ್ರಿಗೂ ಪ್ರಿಯಾಂಕಾಸ್ ಕಿಚನ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ, ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ. ಇವತ್ತು ನಾವು ಇನ್ಸ್ಟೆಂಟ್ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಏನಪ್ಪ ಇನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ ಅಂತೀರಾ, ಇದರಲ್ಲಿ ನೋ ಮಸಾಲ, ಎಕ್ಸ್ಟ್ರಾ ಏನು ಐಟಮ್ಸ್ಗಳು ಆಗದೆ ಬರೀ 5 ನಿಮಿಷದಲ್ಲಿ ನಾನು ಈ ಆಲೂಗಡ್ಡೆ ಪಲ್ಯನ ಮಾಡಬಹುದು. ಹಾಗಿದ್ರೆ ಈ ಆಲೂಗಡ್ಡೆ ಪಲ್ಯಕ್ಕೆ ಮೇಯ್ನ್ ಆಗಿ ನಾವೇನು ಮಾಡ್ಕೋಬೇಕು ಫಸ್ಟ್ ಅಂತ ಹೇಳಿದ್ರೆ, ಆಲೂಗಡ್ಡೆನ ಕುದಿಸ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಪಲ್ಯನ ಇವಾಗ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನಾನು ಇವತ್ತು ಬಳಸ್ತಾ ಇರುವಂತಹ ಐಟಮ್ಸ್ಗಳು ಯಾವ್ಯಾವುದು ಅಂತಂದರೆ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ. ಅದೇ ರೀತಿ ಈಗ ಫಸ್ಟ್ ಆಲೂಗಡ್ಡೆನ ನಾನು ಕುಕ್ಕರ್ನಲ್ಲಿ ಹಾಕಿ 3 ವಿಷಲ್ ಬರೋವರೆಗೂ ಬಿಡ್ತೀನಿ. ಫಸ್ಟ್ ನಾನು ಒಂದು ಪ್ಯಾನ್ನ ಬಿಸಿ ಮಾಡ್ಕೋತೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ, ಅದೇ ರೀತಿ ಈಗ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಬೇಕಾದಲ್ಲಿ. ಒಬ್ಬೊಬ್ಬರಿಗೆ ಸಕ್ಕರೆ ಮತ್ತು ಬೆಲ್ಲ ಹಾಕಿದ್ರೆ ಟೇಸ್ಟ್ ಅನಿಸುತ್ತೆ ಫುಡ್ಡು. ಸೊ ಅದಕ್ಕೋಸ್ಕರ ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ. ಸೊ ಈಗ ಈ ಒಗ್ಗರಣೆಯನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು. ಓಕೆ, ಇವಾಗ ಕುಕ್ಕರ್ನಲ್ಲಿ 3 ವಿಷಲ್ ಬಂತು. ಈಗ ಆಲೂಗಡ್ಡೆ ಮೇಲಿರುವಂತಹ ಎಲ್ಲ ಒಂದು ಸಿಪ್ಪೆಯನ್ನು ನಾನು ತೆಗಿತಾ ಹೋಗ್ತೀನಿ. ಓಕೆ, ಈಗ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ, ಈಗ ಸ್ಮ್ಯಾಶ್ ಮಾಡಿಕೊಂಡು ನಾನು ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಈ ಒಂದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆನಾ, ಸೊ ಕಲರ್ ಕಾಣಿಸ್ತಾ ಇದೆ ನಿಮಗೆ. ಅದೇ ರೀತಿ ಚೆನ್ನಾಗಿ ನೀವು ಆಲೂಗಡ್ಡೆನೇ ಬೇಯಿಸಿದ್ರಿ ಅಂತ ಹೇಳಿದರೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ, ಏನಪ್ಪ ಫ್ಲೇವರ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈಗ ಮೇಲ್ಗಡೆ ಸ್ವಲ್ಪ ನಾವು ನಿಂಬೆಹಣ್ಣು ಇತ್ತು ಅಂತಂದರೆ ಹಾಕೋಬೋದು, ನಾನು ನಿಂಬೆಹಣ್ಣನ್ನು ಹಾಕಿಲ್ಲ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದ್ವಿ ಅಂತ ಹೇಳಿದರೆ, ಈಗ ರುಚಿಯಾದ ಇನ್ಸ್ಟೆಂಟಾಗಿ ಮಾಡಬಹುದಾದಂತಹ ಆಲೂಗಡ್ಡೆ ಪಲ್ಯ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಬನ್ನಿ ಹಾಗಿದ್ರೆ ಟೇಸ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ, ನಮ್ಮ ಪ್ರಿಯಾಂಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು.